ನಮಸ್ಕಾರ ಸರ್, ಇದು 2 ಎಕರೆ 4 ಗುಂಟೆ ಕಬ್ಬಾಕಿರ್ತಕ್ಕಂಥ ಪ್ರಾಪರ್ಟಿ ಸುಗರ್ ಕ್ಯಾನ್. ಈ ಮೆಟ್ಲಿಂಗ್ ರೋಡ್ಗೆ ಕನೆಕ್ಟ್ ಇರ್ತಕ್ಕಂಥ ಪ್ರಾಪರ್ಟಿ. ಈ ಮೆಟ್ಲಿಂಗ್ ರೋಡು ಮಡ್ ರೋಡು, 1.5 ಕಿಲೋಮೀಟ್ರು ವಿಲೇಜಿಂದ ಈ ಥರ ಮಡ್ ರೋಡು. ಮೆಟ್ಲಿಂಗ್ ರೋಡು ಏನು ಮಾಡೋಕ್ಕಾಗಲ್ಲ ಈ ರೋಡ್ಗೆ, ಆ ಥರ ಗಟ್ಟಿಯಾಗಿದೆ ರೋಡ್ ಇದು. ಈ ಕಬ್ಬಾಕಿದ್ದು ಪೂರ್ವ ಪಶ್ಚಿಮಕ ಲ್ಯಾಂಡ್ ಉದ್ದ ಇದೆ, ಲ್ಯಾಂಡ್ ಫೇಸು. ಇದು ಮೈಸೂರು ನಿಯರೆಸ್ಟ್ ಬರುತ್ತೆ. ಮೈಸೂರು ಪ್ಯಾಲೇಸು ನಿಮಗೆ 15 ಕಿಲೋಮೀಟ್ರು ಈ ಸ್ಪಾಟಿಂದ. ರಿಂಗ್ ರೋಡು ಒಂದು 10 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡು 10 ಕಿಲೋಮೀಟ್ರ್ ಆಗುತ್ತೆ. ಶ್ರೀರಂಗಪಟ್ಟಣ 16 ಕಿಲೋಮೀಟ್ರ್ ಆಗುತ್ತೆ, 16-15 ಕಿಲೋಮೀಟ್ರ್ ಶ್ರೀರಂಗಪಟ್ಟಣ. ಬೆಂಗಳೂರು 145 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಪಕ್ಕದಲ್ಲೇ ರಿವರ್ ಇದೆ. ಈ ಲ್ಯಾಂಡಿಂದ ಒಂದು 100 ಮೀಟ್ರ್ ದೂರದಲ್ಲಿ ಕಾವೇರಿ ಹೊಳೆ ಇರೋದು, ಕಾವೇರಿ ರಿವರ್. ಇದಕ್ಕೆ ಬೋರ್ವೆಲ್ ಇಲ್ಲ. ಕಾವೇರಿ ಹೊಳೆಗೆ ರಿವರ್ಗೆ ಪಂಪ್ ಹೌಸ್ ಮಡಿಕೊಂಡು ಓಪನ್ ವೀಲ್ ಮೋಟ್ರನ್ನ ಪೈಪ್ಲೈನ್ನ ಊದ್ಕೊಂಡು ನೀರನ್ನ ಬಿಟ್ಕೊಂಡಿದ್ದಾರೆ. ಹೊಳೆಗೆ ಮೋಟ್ರ್ ಮಡಿಕೊಂಡು ಲಿಫ್ಟ್ ಮಾಡ್ಕೊತಾ ಇರ್ತಕ್ಕಂಥ ವಾಟ್ರ್ ಇದು. ಇದಕ್ಕೆ ಬೋರ್ ಗೀರ್ ಏನಿಲ್ಲ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮೈಸೂರವರು ಮನೆ ಕಟ್ಕೊಂಡು. ಮೈಸೂರು ರಿಂಗ್ ರೋಡು ನಿಮಗೆ 10 ಕಿಲೋಮೀಟ್ರ್ ಅಷ್ಟೇ. ಶ್ರೀರಂಗಪಟ್ಟಣ 15-16 ಕಿಲೋಮೀಟ್ರ್ ಪಕ್ಕದಲ್ಲೇ ಹೊಳೆ, 100 ಮೀಟ್ರ್ ಅಂತರದಲ್ಲಿ ಹೊಳೆ ಇದೆ. ಇಲ್ಲಿ ಒಬ್ಬರು ಪ್ರಾಪರ್ಟಿ ಬಿಟ್ಟರೆ ನೆಕ್ಸ್ಟ್ ಹೊಳೆ ಅಲ್ಲಿ ಡೌನ್ ಕಾಣುತ್ತೆ ನೋಡಿ, ಅದೇ ಹೊಳೆ. ಆ ಹೊಳೆಯಿಂದ ಮೋಟ್ರ್ ಮಡಿಕೊಂಡು ಲಿಫ್ಟ್ ಮಾಡ್ತಾರೆ ನೀರನ್ನ ಈ ಕಬ್ಬಿಗೆ. ಇದಕ್ಕೆ ಬೋರ್ವೆಲ್ ಇಲ್ಲ. ನೋಡಿ, ಇದೇ ಪೈಪು ಕಾವೇರಿ ರಿವರಿಂದ ಪೈಪ್ ಊದ್ಕೊಬಂದು ಇಲ್ಲಿ ಬಿಟ್ಕೊಂಡಿದ್ದಾರೆ, ಅಲ್ಲಿ ಮೋಟ್ರ್ ಮಡಿಕೊಂಡಿದ್ದಾರೆ. ಇಲ್ಲಿ ಪೈಪಲ್ಲಿ ಬಂದು ನೀರು ಬೀಳುತ್ತೆ. ಇಲ್ಲಿ ಸಾಯ್ಲು ಪ್ಯೂರ್ ರೆಡ್ ಸಾಯ್ಲು ಸರ್. ಇದನ್ನು ನೀವು ತೋಟ ಆರ್ಟಿಕಲ್ಚರ್ಗೆ ಕನ್ವರ್ಟ್ ಮಾಡ್ಕೋಬೋದು. ತೆಂಗು, ಅಡಿಕೆ, ಬಾಳೆ, ಇಂಥ ಈ ಥರ ಮುಂತಾದ ಬೆಳೆಗಳನ್ನು ಹಾಕಬೋದು. ಕಬ್ಬು ಕಟಾವಾದಮೇಲೆ ಸಾಯ್ಲು ರೆಡ್ ಸಾಯ್ಲು. ಅಕ್ಕಪಕ್ಕದವರೆಲ್ಲ ತೋಟಗಳು ಮಾಡ್ಕೊಂಡಿದ್ದಾರೆ. ನೋಡಿ, ಆ ಕಡೆಯೂ ತೋಟ, ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ಇದು ಎರಡು ಕಡೆಯೂ ರೋಡ್ ಇದೆ. ಇದಕ್ಕೆ ಮೆಟ್ಲಿಂಗ್ ರೋಡು, ಆ ಕಡೆಯೂ ಬ್ಯಾಕ್ ಸೈಡು ಮೆಟ್ಲಿಂಗ್ ರೋಡ್ ಇದೆ, ನಕಾಸ್ ರೋಡ್. ಈ ಕಡೆಯೂ ವೆಸ್ಟ್ ಕಡೆಯೂ ಮಡ್ ರೋಡ್ ಇದೆ. ವಿಲೇಜಿಂದ ಒಂದು 1/2 ಕಿಲೋಮೀಟ್ರ್ ಮಡ್ ರೋಡ್ ಅಪ್ರಚ್ ಇದು. ಇದು ವಿಲೇಜ್ ಬಂದು ಮಹಾದೇವಪುರ, ಮಹಾದೇವಪುರ ವಿಲೇಜ್ ಇದು, ರೆವಿನ್ಯೂ ವಿಲೇಜ್. ಮಹಾದೇವಪುರ ವಿಲೇಜಿಂದ 1/2 ಕಿಲೋಮೀಟ್ರ್ ಈ ಸ್ಪಾಟ್ಗೆ. ಶ್ರೀರಂಗಪಟ್ಟಣದಿಂದ 15 ಕಿಲೋಮೀಟ್ರ್ ಆಗುತ್ತೆ.